ಚಿಕ್ಕೋಡಿ ರೋಟರಿ ಕ್ಲಬ್ ಪದಗ್ರಹಣ ಸಮಾರಂಭ ಮಂಗಳವಾರ ದಿನಾಂಕ 18ರಂದು ಸಂಜೆ ಸಿಟಿಇ ಸಂಸ್ಥೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ನೂತನ ಅಧ್ಯಕ್ಷ ಶಿವಮೂರ್ತಿ ಪಡಲಾಳೆ ತಿಳಿಸಿದರು. ಚಿಕ್ಕೋಡಿ ನಗರದ ಸಿಟಿಇ ಸಂಸ್ಥೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಸಮಾರಂಭವನ್ನು ರೋಟರಿ ಕ್ಲಬ್ ಪಿಡಿಜಿ ಅವಿನಾಶ್ ಪೋತದಾರ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಪವಿಭಾಗಾಧಿಕಾರಿ ಮಾಧವ್ ಗೀತೆ, ಅತಿಥಿಗಳಾಗಿ ಡಿವೈಎಸ್ಪಿ ಬಸವರಾಜ್ ಯರಿಗಾರ, ರೋಟರಿ ಸಹಾಯಕ ಗವರ್ನರ್ ಮಕರಂದ ಕುಲಕರ್ಣಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ರೋಟರಿ ಕ್ಲಬ್ ಸುವರ್ಣ ಮಹೋತ್ಸವ ಆಚರಣೆ ಅಂಗವಾಗಿ ರಕ್ತದಾನ, ಆರೋಗ್ಯ ಶಿಬಿರ, ಕಣ್ಣಿನ ಶಿಬಿರ, ಹಲ್ಲಿನ ಶಿಬಿರ, ಶಾಲಾ ಮಕ್ಕಳಿಗೆ ಶಾಲಾ ಪರಿಕರ ವಿತರಣೆ, ಪರಿಸರ ದಿನಾಚರಣೆ, ಹೀಗೆ ಸುಮಾರು 50ಕ್ಕೂ ಅಧಿಕ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಸಂಕಲ್ಪ ಇದೆ ಎಂದು ಹೇಳಿದರು. ಈ ವರ್ಷ ರೋಟ್ರಿ ಕ್ಲಬ್ ಶುರುವಾಗಿ 50 ವರ್ಷ ಆಯಿತು. ಅದೇ ಪ್ರಕಾರ ಈ ವರ್ಷ ನಾವು ಗೋಲ್ಡನ್ ಜುಬ್ಲಿ ಅಂತೇಳಿ ನಾವು ಈ ವರ್ಷ ಮಾಡಬೇಕಾಗಿದೆ. ಅದೇ ಪ್ರಕಾರ ನಾವು ಈಗಾಗಲೇ ನಾಳೆ 18-17ನೇ ತಾರೀಕು ಮಂಗಳವಾರ ದಿವಸ ನಮ್ದಂದರೆ ಪದಗ್ರಹಣ ಅಂತೇಳಿದ್ರೆ ಇನ್ಸ್ಟಾಲೇಷನ್ ಅಂತ ಮಾಡ್ತಿರ್ತೇನೆ ಎಲ್ಲರೂ. ಅದಕ್ಕೆ ಆ ಇನ್ಸ್ಟಾಲೇಷನ್ ಆಫೀಸರಾಗಿ ಅವಿನಾಶ್ ಪೋದ್ದಾರ್ ಅಂತೆ ಇಡೀ ಜನರ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂತೇಳಿ ಅವರು ಬೆಳಗಾವಿಯಿಂದ ಬರ್ತಾ ಇದ್ದಾರೆ. ಹಾಗೂ ಚೀಫ್ ಗೆಸ್ಟ್ ಆಗಿ ಮಾಧವ್ ಗಿತ್ತೆ ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ, ಹಾಗೂ ಅದೇ ಥರವಾಗಿ ಇನ್ನೊಬ್ಬರ ಗೆಸ್ಟು ಬಸವರಾಜ್ ಎಲಿಗಾರ್ ಅಂತ ಡಿವೈಎಸ್ಪಿ ಚಿಕ್ಕೋಡಿ. ಅದೇ ಥರ ಅಸಿಸ್ಟೆಂಟ್ ಗವರ್ನರ್ ಆಗಿ ಮಕರಂದ್ ಕುಲಕರ್ಣಿ ಅಂತೇಳಿ ಅವರು ನಮ್ಮ ಇಲ್ಲೇ ಚಿಕ್ಕೋಡಿ ಅವರದಾರು, ಅವರು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆಗಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಇದೇ ಥರ ಎಲ್ಲ ನಾವು ಈ ವರ್ಷ 50ನೇ ವರ್ಷದ ರೊಟ್ಟಿ ನಮ್ಮದು ಗೋಲ್ಡನ್ ಜುಬ್ಲಿ ಏನದೆ ಒಂದು 50 ಪ್ರೋಗ್ರಾಮ್ ಮಾಡಬೇಕನ್ನೋ ವಿಚಾರ ಇಟ್ಕೊಂಡು ಅದೇ ಥರ ನಮ್ಮದು ರೊಟ್ಟಿ ಈಗಾಗಲೇ ಮೆಹ್ತಾ ಶಿರೀಶ್ ಮೆಹ್ತಾ ಅಂತ ಅವರು ಶಿರೀಶ್ ಮೆಹ್ತಾ ಫಾದರ ನಮಗೆ ಈಗಾಗಲೇ 4,000 ಸ್ಕ್ವೇರ್ ಫೀಟ್ ನಮಗೆ ಜಾಗನೂ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲಿ ರೊಟ್ಟಿ ಬಿಲ್ಡಿಂಗ್ ಸಂಬಂಧ ಆ ಜಾಗ ಈ ವರ್ಷ ನಾವು ಅಂದರೆ 50ನೇ ವರ್ಷದ ಗೋಲ್ಡನ್ ಜುಬ್ಲಿ ಏನದಲ್ಲ ಆ ಗೋಲ್ಡನ್ ಜುಬ್ಲಿ ನಾವು ಈ ವರ್ಷ ನಮ್ದು ಸ್ವಂತ ಕಟ್ಟದ್ನಲ್ಲೇ ಮಾಡಬೇಕನ್ನೋ ಆಸೆ ಇಟ್ಕೊಂಡು ಎಲ್ಲ ನಮ್ಮ ರೋಟ್ರಿ ಪರಿವಾರದವರು ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ. ಅದೇ ಥರ ನಾವು ಎಲ್ಲ ನಮ್ಮ ಲೋಕಲ್ MLA ಗಣೇಶನ ಹುಕ್ಕೇರಿಯವರು ಹಾಗೂ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮ್ಮ ಅಣ್ಣಸಾಹೇಬ್ ಜೊಲ್ಲೆ ಅಣ್ಣವರು ಎಲ್ಲರೂ ಅವ್ರ ಕಡೆಯೂ ನಾವು ಈಗ ಏನು ಗಟ್ಟಿಯಾಗಿ ಅವ್ರ ಕಡೆಯೂ ಒಂದು ಏನಿದ್ದರೂ ಸರ್ಕಾರ ಮಾಡೋಕ್ಕೆ ಹೇಳಿದರು, ಅವರು ಮಾಡ್ತೇವೆ ಹೇಳಿದರು. ಅದೇ ಥರ ನಮ್ಮ ಎಲ್ಲ ಚಿಕ್ಕೋಡಿ ನಾಗರಿಕರು ಎಲ್ಲ ಚಿಕ್ಕೋಡಿ ಜನತೆ ಆಶೀರ್ವಾದದಿಂದ ಆ ನಮ್ಮ ಒಂದು ಬಿಲ್ಡಿಂಗ್ ಒಂದು ಮಾಡಿಸಿ ಎಲ್ಲನೂ ನಾವು ಆ ಥರ ಮಾಡಬೇಕನ್ನು ವಿಚಾರ ಇಟ್ಕೊಂಡು ಅದೇ ಥರ ಎಲ್ಲ ನಮ್ಮ ಪತ್ರಿಕೋದ್ಯಮದ ಬಂಧುಗಳು ನಮಗೆ ಈ ವರ್ಷ ಎಲ್ಲರೂ ಸಹಕಾರ ಮಾಡಬೇಕು, ಸಹಕಾರ ಮಾಡ್ತಾರೆ ಅನ್ನೋದು ಆಸೆ ಇಟ್ಕೊಂಡು ತಮ್ಮಲ್ಲಿ ಕಳಕಳಿಯ ವಿನಂತಿ ಅದು ಈಗಾಗಲೇ ಏನದೆ ನಾವು 50 ಪ್ರೋಗ್ರಾಮ್ ಏನು ಇಟ್ಕೊಂಡಿವ ಅದನ್ನ ಅದನ್ನು ನಾವು ಡಿಟೇಲ್ ಎಲ್ಲ ಆಮೇಲೆ ನಿಮಗೆಲ್ಲ ಈಗ ನಾವು ಬ್ಲಡ್ ಡೊನೇಷನ್ ಕ್ಯಾಂಪು, ಡೆಂಟಲ್ ಕ್ಯಾಂಪು, ಐ ಚೆಕಪ್ ಕ್ಯಾಂಪು, ಕ್ಯಾನ್ಸರ್ ಚೆಕಪ್ ಕ್ಯಾಂಪು, ಮುಂದೆ ಇಲ್ಲಿ ನಮ್ಮದು ಟ್ರೀ ಪ್ಲ್ಯಾಂಟೇಷನ್ನು ಲಿಟ್ರೆಸಿ, ಮುಂದೆ ಎಲ್ಲ ನಮ್ಮ ಸ್ಕಿಲ್ಡ್ ಎಲ್ಲ ನಮ್ಮ ಈಗಾಗಲೇ ಏನು ನಮ್ಮ ಸ್ಕೂಲ್ನಲ್ಲಿ ಈ ವಾಟರ್
ವಾಟರ್ ನಮ್ದು ಏನ ಸ್ಕೂಲಿಗೆ ವಾಟರ್ ಫಿಲ್ಟರ್ಗಳನ್ನು ಎಲ್ಲ ಈ ಥರ ನಾವು ಏನೇನೋ ಅದಕ್ಕೆ ಕಾರ್ಯಕ್ರಮ ಇಟ್ಕೊಂಡಿವಿ ಎಲ್ಲನೂ. ಇಲ್ಲ ನಾವು ಅದಕ್ಕೆ ಮಾಡಬೇಕಂದ್ರೆ ಏನಾಗ್ತದೆ, ನಮಗೆ ಸ್ವಂತ ಬಿಲ್ಡಿಂಗ್ ಬೇಕು. ಸ್ವಂತ ಬಿಲ್ಡಿಂಗ್ ಆದ್ಬೇಕ ಅವಾಗ ನಮ್ಮದು ರೋಟ್ರಿ ಇಂಟರ್ನ್ಯಾಷನಲ್ ನಮ್ಮ ಪ್ರೊಜೆಕ್ಟ್ ಇರ್ತಾವೆ. ಅವರೇನು ನಾವು ಅವರಿಗೆ ನಾವು ಈಗ ಈ ನಮ್ಮದು ಡಯಾಲಿಸಿಸ್ ಸೆಂಟ್ರನ್ನು ಈ ಬ್ಲಡ್ ಬ್ಯಾಂಕನ್ನು ಎಲ್ಲದಕ್ಕೂ ನಮಗೆ ಅದು ಸುಮಾರು ಲಕ್ಷಗಟ್ಟಲೆ ಖರ್ಚು ಬರ್ತದೆ. ಅದು ಅವಾಗ ಅದು ನಮಗೆ ಹೆಲ್ಪ್ ಮಾಡ್ತೀವಿ ಹೇಳಿದಾರೆ ಈಗಾಗಲೇ. ಅದೇ ನಮ್ದು ಈಗೇನು ಆಗಬೇಕಾಗಿತ್ತು, ಮೊದಲು ಫಸ್ಟ್ ಈಗ ಬಿಲ್ಡಿಂಗ್ ಯಾರು ಅವರ ರೊಟ್ಟಿಯಿಂದ ಏನೋ ಡೊನೇಷನ್ನ ರೊಟ್ಟಿಯಿಂದ ಏನೂ ಹೆಲ್ಪ್ ಆಗೋದಿಲ್ಲ. ನಾವೇ ಬಿಲ್ಡಿಂಗ್ ರೊಟ್ಟಿ ನಾವು ಲೋಕಲ್ ರೊಟ್ಟಿ ವತಿಯಿಂದನೇ ಬಿಲ್ಡಿಂಗ್ ಮಾಡಿರ್ಬೇಕು, ಅವರೆಲ್ಲ ಸವಲತ್ತುಗಳು ಸಿಗ್ತವೆ. ನಾವು ಬಿಲ್ಡಿಂಗ್ ಮಾಡಿಸ್ಬೇಕಾಗಿತ್ತು. ಬಿಲ್ಡಿಂಗ್ ಮಾಡೋಕೆ ಈಗಾಗಲೇ ಎಲ್ಲ ನಮ್ಮ ರೊಟ್ಟಿ ಪರಿವಾರದಿಂದ ಎಲ್ಲರೂ ರೊಟ್ಟಿ ಬಿಲ್ಡಿಂಗ್ ಮಾಡಿಸ್ತೀವಿ. ಅದನ್ನ ಫೆಬ್ರವರಿ 2024 ಫೆಬ್ರವರಿ 5ನೇ ತಾರೀಕು ನಮಗೆ ಚಾರ್ಟರ್ ನೈಟ್ ಅಂದರೆ ನಮಗೆ ಕ್ಲಬ್ ಶುರುವಾಗಿ 50 ವರ್ಷ ಆಗ್ತದೆ. ಆ 50 ವರ್ಷದ ಚಾರ್ಟರ್ ನೈಟ್ ಏನಂತೆಲ್ಲ ಅಲ್ಲಿ ನಮ್ಮ ಬಿಲ್ಡಿಂಗ್ನಾಗ ಮಾಡಬೇಕನ್ನೋ ಆಸೆ ಇಟ್ಕೊಂಡು ಅದಕ್ಕಾಗಿ ಎಲ್ಲರೂ ನಮ್ಮ ರೊಟ್ಟಿ ಪರಿವಾರದವರೆಲ್ಲರೂ ನಾವು ಎಲ್ಲರೂ ಕೂಡಿಸಿ ನಾವು ಮಾಡ್ತಿರ್ತೀವಿ. ನಾನು ನಮ್ಮ ಪೋಲಿಯೋ ಏನದಲ್ಲ, ಪೋಲಿಯೋ ಡೋಸ್ ಏನು ಈಗಾಗಲೇ ನಮ್ಮ ಇಡೀ ರಾಷ್ಟ್ರಕ್ಕೆ ಏನು ಸಪ್ಲೈ ಮಾಡ್ತಾರಲ್ಲ ಅದು ನಮ್ಮ ರೊಟ್ಟಿ ಕ್ಲಬ್ದಿಂದನೇ ಸಪ್ಲೈ ಆಗ್ತದೆ. ರೊಟ್ಟಿ ಪೋಲಿಯೋ ಡೋಸ್ ಏನದಲ್ಲ ಆ ಡೋಸ್ ಇನ್ನೂ ಜನಕ್ಕೆ ಗೊತ್ತಿಲ್ಲ. ಆ ಪೋಲಿಯೋ ಡೋಸ್ ಏನದಲ್ಲ ಸಪ್ಲೈ ಮಾಡೋದು ರೊಟ್ಟಿ ಕ್ಲಬ್, ಇಡೀ ಜಗತ್ತಿಗೆ ಸಪ್ಲೈ ಮಾಡೋದು ರೊಟ್ಟಿ ಕ್ಲಬ್ ಅದನ್ನು. ಅದಕ್ಕೆ ಈ ಥರ ಇನ್ನೂ ನಾವು ಏನು ಹೊಸ ಹೊಸ ಪ್ರಾಜೆಕ್ಟ್ಗಳಿದಾವೆ ನಮ್ಮ ಕಡೆ, ಅದಕ್ಕೆ ಆ ಪ್ರಾಜೆಕ್ಟ್ಗಳು ನಾವು ಎಷ್ಟು ಚಿಕ್ಕೋಡಿ ಜನತೆಗೆ ಚಿಕ್ಕೋಡಿ ತಾಲೂಕಿನ ಜನರಿಗೆ ಎಷ್ಟು ಸಿಕ್ಕಾದಷ್ಟು ನಾವು ಪ್ರಾಜೆಕ್ಟ್ಗಳು ಹಳ್ಳಿಗೂ ಮಾಡ್ತೇವೆ. ಈ ನಮ್ಮ ಸ್ಕೂಲಿಗೆ ಈಗಾಗಲೇ ನಾವು ಲಾಸ್ಟ್ ಟೈಮ್ ಬೆಂಚ್ಗಳು ಕೊಡಿಸಿದ್ದೇವೆ, ಈಗಾಗಲೇ ಈ ಥರನೂ ನಾವು ಬೆಂಚ್ಗಳು ಕೊಡಿಸ್ತೇವೆ. ಅದೇ ಥರ ನಮ್ಮಲ್ಲಿ ಕಂಪ್ಯೂಟರ್ಗಳು ಬಂದಿದ್ದವು ಲಾಸ್ಟ್ ಟೈಮ್, ಅದನ್ನೂ ಸದಲಗಾಗಿದ್ರು ನಾವು ಕಂಪ್ಯೂಟರ್ಗಳು ಕೊಡಿಸಿದೆವು. ಈ ವರ್ಷ ಆದ್ರೂ ಕಂಪ್ಯೂಟರ್ಗಳನ್ನ ಕೊಡ್ಸೋಕ್ಕೆ ನಾವು ಈ ವರ್ಷನೂ ಅಂದರೆ ಭಾಳ ಥರದಿಂದ ಬರ್ತಾರೆ, ಎಲ್ಲರೂ ಡೋನರ್ ಇರ್ತಾರೆ ನಮ್ಮಲ್ಲಿ, ಬೇರೆ ಏನು ಸರ್ಕಾರದಿಂದ ಸಿಗೋದಿಲ್ಲ. ಪ್ರತಿಯೊಬ್ಬ ನಮ್ಮಲ್ಲಿ ರೋಟರ್ ಏನು ಏನದಾರಲ್ಲ ಬೇರೆ ನಮ್ಮ ಇಂಡಿಯಾದಾಗರೇ ಇರ್ತಾರೆ, ಬೇರೆ ಕಂಟ್ರಿಂದ ಇರ್ತಾರೆ, ಅವರೆಲ್ಲರೂ ನಮಗೆ ಈ ಪ್ರಾಜೆಕ್ಟ್ಗಳನ್ನು ಮಾಡಿ ಕಳಿಸಿದ್ವಿ ಅಂದರೆ ಆ ಪ್ರಾಜೆಕ್ಟ್ಗಳು ಅವ್ರಿಗೆ ಯೋಗ್ಯ ಅನಿಸಿರ ಇಮಿಡಿಯೇಟಾಗಿ ನಮಗೆ ಅದನ್ನ ಅವರು ಆ ಬೇರೆ ಕಂಟ್ರಿಂದ ಇದ್ರೂ ನಮಗೆ ಆ ಪ್ರಾಜೆಕ್ಟಿಲ್ಲಿ ಅವ್ರು ನಮಗೆ ಮಾಡೋಕ್ಕೆ ಸಹಕಾರ ಮಾಡ್ತಾರೆ. ಅದೇ ಪ್ರಕಾರ ನಾವೇನಿದ್ರು ಅವ್ರೇನು ಹೇಳುತ್ತಲ್ಲ ಆ ಪ್ರಕಾರ ನಾವು ಜನರಿಗೆ ಮುಟ್ಸೋ ಕೆಲಸ ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ಆನಂದ ಆರ್ವಾರೆ, ಶಿರೀಶ್ ಮೆಹ್ತಾ, ದರ್ಶನ್ ಉಪಾಧ್ಯ, ಅಭಯ್ ಗೌರಾಜ ಮುಂತಾದವರಿದ್ರು. ಅನೇಕ ಸಂಘ ಸಂಸ್ಥೆಗಳು ಹುಟ್ಟುತ್ತವೆ, ಅಷ್ಟೇ ಫಾಸ್ಟ್ ಆಗಿ ಕ್ಲೋಸ್ ಆಗ್ತವೆ. ಆದರೆ ರೋಟರಿ ಕ್ಲಬ್ ಚಿಕ್ಕೋಡಿ ಪರಂಪರಾಗತವಾಗಿ ಹೇಗಿದೆ ಅಂದರೆ ಸಮಾಜದ ಎಲ್ಲ ಸ್ತರದಿಂದ ಜನ ಇದರಲ್ಲಿ ಸದಸ್ಯರಾಗಿದ್ದಾರೆ. ವಕೀಲರಿರ್ಬೋದು, ಡಾಕ್ಟರ್ ಇರ್ಬೋದು, ಕೇವಲ ವಕೀಲರದೋ ಕೇವಲ ಡಾಕ್ಟರ್ದೋ ಕೇವಲ ಒಂದು ಗುಂಪಿನವ್ರದ್ದು ಇಲ್ಲ, ಎಲ್ಲ ಸಮಾಜದ ಎಲ್ಲ ಸ್ತರದಿಂದ ಇದರಲ್ಲಿ ಸದಸ್ಯರಿದ್ದಾರೆ. ಕೃಷಿ ಇದ್ದಾರೆ, ಹೋಟೆಲ್ ವ್ಯವಹಾರದಿದ್ದಾರೆ, ಕಿರಣ ವ್ಯಾಪಾರಸ್ಥರಿದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಎಲ್ಲರೂ ಕೂಡಿದಂಥ ಒಂದು ಸಂಸ್ಥೆ. ಅವರು ಮೂರು ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಅದರೇನು, ನಾವು ಸಮಾಜಕ್ಕೆ ಕೊಡಬೇಕು, ಸಮಾಜಕ್ಕೆ ಕೊಡೋದ್ರಿಂದ ಸಮಾಜವನ್ನು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕಿಂಚಿತ್ ಒಂದು ಪ್ರಯಾಸವನ್ನು ಮಾಡಬೇಕು. ಇದು ಮಾಡ್ತಾ ಹೋಗ್ತಾ ಇದ್ದ ಹಾಗೆ 50 ವರ್ಷಗಳು ಕಳೆದು ಬಿಟ್ಟಿದ್ದಾರೆ. ಇದಕ್ಕೆ ಚಿಕ್ಕೋಡಿಯ ಜನತೆಯ ಸಂಪೂರ್ಣ ಸಹಕಾರ ನಮಗೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರ ನಮಗೆ ಸಂಪೂರ್ಣ ಸಹಕಾರ ಇದೆ. ಇವತ್ತು ಏನಾಗ್ತಾ ಇದೆ ಅಂದರೆ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ನಾವು ಒಂದು ನಮ್ಮ ಸ್ವಂತ ಕಟ್ಟಡವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ದೇವೆ ಅಂದರೆ ನಮ್ಮ ದಿವಂಗತ ಮಧುಕರ್ ಮೆಹತಾರವರು ನೀಡಿದಂತಹ ಜಾಗದಲ್ಲಿ ಈ ಒಂದು ರೋಟರಿ ಭವನವನ್ನು ಕಟ್ಟಿ ಈ ವರ್ಷ ಅದರ ಸಂಭ್ರಮವನ್ನು ಅಂದರೆ ರೋಟರಿ ಸುವರ್ಣ ಸಂಭ್ರಮವನ್ನು ಅಲ್ಲಿ ಮಾಡಬೇಕು ಅನ್ನೋದನ್ನು ನಾವೊಂದು
ಮೊದಲ ಪಾಯಿಂಟ್ ಆಗಿ ಮಾಡಿದ್ದೆ. ಯಾಕಂದರೆ ಅನೇಕ ವರ್ಷದಿಂದ ನೀವು ಪತ್ರಿಕಾ ಮಿತ್ರರು ಕೇಳಿದಂಗೆ ನೀವು ಬ್ಲಡ್ ಬ್ಯಾಂಕ್ ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ ಅಂತೇಳಿ ಅದು ಅಲ್ಲೇ ನಿಂತು ಹೋಗ್ತದೆ. ಅದು ನಿಂತು ಹೋಗಬಾರ್ದು, ಅದು ನಿಂತು ನೀರು ಆಗಬಾರ್ದು, ಅದು ಬೆಳೀತಾ ಇರಬೇಕು, ಪ್ರವಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ವರ್ಷ ನಮ್ಮ ಮೊದಲನೇ ಕಾರ್ಯಕ್ರಮ ಅಂದರೆ ರೋಟರಿ ಭವನ ಮಾಡೋದು. ರೋಟರಿ ಭವನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಈಗಾಗಲೇ ನಿರ್ಮಾಣ ಆಗಿದೆ. ಇನ್ನು ಉಳಿದ ಸುಮಾರು ನಮ್ಮ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿರುವಂತಹ ಶಿವಮೂರ್ತಿ ಪಡ್ಲಾಲೆಯವರು ಮತ್ತು ಉಳಿದ ಸದಸ್ಯರ 50 ಯೋಜನೆಗಳನ್ನು ಮಾಡಿ ಈ ಚಿಕ್ಕೋಡಿ ಜನತೆಗೆ ಹೊಸ್ತೇನಾದರೂ ಕೊಡಬೇಕು ಅನ್ನೋ ಆಶಯದಿಂದ, ಅದು ಕೃಷಿ ಇರ್ಬೋದು, ಕೃಷಿಯೇತರ ಚಟುವಟಿಕೆ ಇರ್ಬೋದು, ವಿದ್ಯಾರ್ಥಿಗಳಲ್ಲಿರುವಂತಹ ಸಂಘಟನಾ ಶಕ್ತಿಯ ಬೆಳವಣಿಗೆ ಕುರಿತಾಗಿ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅನೇಕ ವಿಷಯಗಳನ್ನು ಹೆಣ್ಮಕ್ಕಳಿಗೆ ಮತ್ತು ಪ್ರಬುದ್ಧರಿಗೆ ಹೀಗೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ತರ ಜನರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಸಲುವಾಗಿ ಈಗಾಗಲೇ 50 ಕಾರ್ಯಕ್ರಮಗಳು ನಿರ್ಮಾಣ ಹಂತದಲ್ಲಿದ್ದವು. ಅವೆಲ್ಲವನ್ನೂ ಮಾಡಲಿಕ್ಕೆ ಮೊದಲನೇ ದಿನ ಅಂದರೆ ಸುವರ್ಣ ಸಂಭ್ರಮದ ಮೊದಲನೇ ದಿನ ಪ್ರಾರಂಭೋತ್ಸವವಾಗಿ ಮಂಗಳವಾರ ನಾಳೆ ಜುಲೈ 18ಕ್ಕೆ ಇದೇ ಆರ್ ಡಿ ಹೈಸ್ಕೂಲಿನ ಸಭಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ಇಟ್ಟಿದ್ದೇವೆ. ನಮ್ಮ ಪೂರ್ವ ರಾಜ್ಯಪಾಲರಾದಂಥ ಅವಿನಾಶ್ ಪೋದ್ದಾರ್, ನಮ್ಮ ನೆರೆಯ ಬೆಳಗಾವಿಯ ಉದ್ಯಮಿಯಾದಂಥ ಅವಿನಾಶ್ ಪೋದ್ದಾರ್ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅಷ್ಟೇ ಅಲ್ಲದೆ ನಿಮಗಿರುವಂಥ ಸಲಹೆ ಸೂಚನೆಗಳನ್ನು ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಕೊಡದನ್ನು ವ್ಯವಸ್ಥೆ ಒಂದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಅಧ್ಯಕ್ಷರ ಪರವಾಗಿಯಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಇವತ್ತಿನ ಈ ಸಭೆಯನ್ನು ಹೊರತುಪಡಿಸಿ ಸುಮಾರು 40-50 ಜನ ನಮ್ಮೇನು ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ಸಮಾಜದ ಬೇರೆ ಬೇರೆ ಸ್ತರದಿಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸಮಾಜಕ್ಕೆ ಏನೋ ಒಂದು ವಿಶೇಷವಾಗಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇರೋದರಿಂದ ನಾವು ಚಿಕ್ಕೋಡಿಯಲ್ಲಿ ಒಂದು ರೋಟರಿಯ ಛಾಪನ್ನು ಮೂಡಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಬೇಕು ಅನ್ನೋ ಆಶಯದಿಂದಿದ್ದೇವೆ.